ಮತ್ತೊಮ್ಮೆ ಯಡ್ಡಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಡಿಯೂರಪ್ಪ ಹಾಗೆ ನೋಡಿದ್ರೆ ಜ್ಯೋತಿಷವನ್ನ ನಂಬ್ತಾನೆ ಬಂದಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಜ್ಯೋತಿಷಿಗಳ ಸಲಹೆ ಕೇಳ್ತಾನೆ ಬಂದಿದ್ದಾರೆ ಹಾಗಾದ್ರೆ ಈಗ ಡಿಸೆಂಬರ್ ಹತ್ತಕ್ಕೆ ಹೊಸ ಪಕ್ಷ ಕಟ್ಟುವ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಹಾಗಾದ್ರೆ ಆ ದಿನ ಹೇಗಿದೆ ಅಲ್ಲಿವರೆಗೂ ಯಡಿಯೂರಪ್ಪ ಜಾತಕ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಬಸವರಾಜ ಗುರುಜಿ ಹಾಗಾದ್ರೆ ಈಗ ಹತ್ತು ಡಿಸೆಂಬರ್ನೇ ತಾರೀಕು ಆ ಒಂದು ತಾರೀಕನ್ನ ಫಿಕ್ಸ್ ಮಾಡಿದ್ದಾರೆ ಹಾಗಾದ್ರೆ ಆ ದಿನದ ತನಕ ಯಡಿಯೂರಪ್ಪರ ಈಗ ಚಂದ್ರ ದಶೆಯಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಈಗ ಹೇಗಿದೆ ಅಂತ ಅಲ್ಲಿವರೆಗೂ ಈಗ ಮನಸ್ಸು ಎಲ್ಲ ನಾವು ಜಾತಕದ ರೀತಿಯ ನೋಡಿದಾಗ ಮನಃಕಾರಕ ಚಂದ್ರನು ಏನು ವಿಚಿತ್ರ ವಿಚಿತ್ರ ಮನಸ್ಸನ್ನು ಮತ್ತು ಒಂದು ಕಡೆ ಇರೋದಿಲ್ಲ ಪರ್ಯಟನೆ ಮಾಡ್ತಾ ಇರಬೇಕು ಜನರನ್ನ ಮೀಟ್ ಆಗ್ತಾ ಇರಬೇಕು ಆ ಜನರನ್ನ ಒಂದು ಮಾತಾಡ್ತಾ ಇರಬೇಕು ಅಂತಕ್ಕಂತಹ ಮನೋಭಾವನೆ ಇವರ ಜಾತಕದ ರೀತಿಯ ಕಾಣಿಸ್ತಾ ಇದೆ ಇವತ್ತು ಈಗ ಹತ್ತು ಹನ್ನೊಂದು ಎರಡು ಸಾವಿರದ ಹನ್ನೆರಡನೇ ದಿವಸ ಇವರೇನು ಆವತ್ತು ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ನಿಶ್ಚಯಿಸಿದ್ದಾರೆ ಆ ಪಕ್ಷದ ಹೆಸರೇನು ಕರ್ನಾಟಕ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಜನತಾ ಪಕ್ಷ ಅಂತ ಆ ಪಕ್ಷದ ಒಟ್ಟಾರೆ ಇದನ್ನು ತಗೊಂಡಾಗ ಅದರ ಸ್ಟ್ರೆಂಥನ್ನು ತಗೊಂಡಾಗ ಅಲ್ಲಿ ಕೇತುವಿನ ಪ್ರಭಾವ ಆ ಅಕ್ಷರಗಳಲ್ಲಿ ಕೇತುವಿನ ಪ್ರಭಾವ ಇವರು ಪ್ರಾರಂಭ ಮತ್ತು ಜನಸಂಪರ್ಕ ಸಭೆಯಂತೂ ಕೂಡ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿದ್ದು ಯಾವಾಗ ಮೇ ಹದಿನೆಂಟು ಎರಡು ಸಾವಿರದ ಹನ್ನೆರಡು ಆವತ್ತಿನ ದಿವಸ ಕುಜನ ಪ್ರಭಾವ ತುಂಬ ಜೋರಾಗಿತ್ತು ಯಾವಾಗ ಮೇ ಹದಿನೆಂಟು ಎರಡು ಸಾವಿರದ ಹನ್ನೆರಡು ಅಂದರೆ ಜನಸಂಪರ್ಕ ಸಭೆ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ ದಿವಸ ಅದು ಏನು ಜನರನ್ನ ಮಾತಾಡಬೇಕು ಅಂತ ಜೊತೆಗೆ ಈಗ ಬರ್ತಾ ಇರ್ತಕ್ಕಂಥ ಈ ಹತ್ತು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಆ ಪ್ರಾರಂಭ ಮಾಡ್ತಾ ಇರೋ ಪಕ್ಷದ ಒಂದು ಸಂಖ್ಯೆಗೂ ಮ್ಯಾಚ್ ಆಗೋದಿಲ್ಲ ಅವತ್ತಿನ ದಿವಸ ಏನು ನಾವು ಪಂಚಾಂಗದ ರೀತಿಯ ನೋಡಿದ್ರೆ ಒಳ್ಳೆ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತ ತೋರಿಸ್ತಾ ಇದೆ ಒಳ್ಳೆ ದಿನ ಕೂಡ ಚೆನ್ನಾಗಿರುತ್ತೆ ಆ ಡೇಟು ಕೂಡ ಹತ್ತು ಅಂದಾಗ ಸೂರ್ಯನನ್ನು ಪ್ರತಿಸ್ತಕ್ಕಂತಹ ಒಂದು ವಿಶೇಷವಾದ ತಾರೀಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ದಿನ ವಿಶೇಷವಾಗಿದ್ದರೂ ಆವತ್ತಿನ ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ಏನು ಹೊಸ ಪಕ್ಷ ಸ್ಥಾಪನೆ ಆ ಪಕ್ಷದ ಬಲಕ್ಕೂ ಈ ಒಂದು ದಿನಾಂಕಕ್ಕೂ ಮ್ಯಾಚ್ ಆಗೋದಿಲ್ಲ ಅದು ಅವತ್ತು ಅದ್ದೂರಿಯಾಗಿರುತ್ತೆ ಆಡಂಬರವಾಗಿರುತ್ತೆ ದೊಡ್ಡ ಆಸೆಯನ್ನು ಉದ್ಭವಿಸ್ಕೊಡ್ಸ್ಕೊಡುತ್ತೆ ಒಳ್ಳೆಯ ಆಸೆ ಆಕಾಂಕ್ಷೆಯನ್ನು ಪ್ರೇರೇಪಣೆ ಮಾಡಿಕೊಡುತ್ತೆ ಆದರೆ ಅದು ಕಂಟಿನ್ಯೂಸ್ ಆಗೋ ಸಾಧ್ಯತೆಗಳು ಆ ದಿನಾಂಕದ ಪ್ರಕಾರ ಇಲ್ಲ ಇನ್ನು ಅಲ್ಲಿವರೆಗೂ ಕೂಡ ಇವರು ಇನ್ನೂ ಒಂದು ನಿಶ್ಚಯ ಮನಸ್ಸಿಗೆ ಬಂದಿರೋದಿಲ್ಲ ಇನ್ನೂ ಚೇಂಜ್ ಆಗೋ ಸಾಧ್ಯತೆ ಕೂಡ ಇದೆ ಈ ಬರ್ತಾ ಇರತಕ್ಕಂತಹ ಥರ್ಡ್ ಆನ್ವರ್ಡ್ಸ್ ಮೂರನೇ ತಾರೀಕಿಂದ ಆಚೆಗೂ ಕೂಡ ಅವ್ರ ಮನಸ್ಸಲ್ಲೂ ಸಾಕಷ್ಟು ಬದಲಾವಣೆಗಳು ಬರಬಹುದು ವಾಪಸ್ ಬರುವ ಸಾಧ್ಯತೆಗಳು ಕೂಡ ಇದೆ ಅಂತ ಈಗ ಆ ಒಂದು ಹತ್ತನೇ ತಿಂಗಳಲ್ಲಿ ಏನಿತ್ತು ಅಕ್ಟೋಬರ್ ಅಲ್ಲಿ ಅವರಿಗೆ ಚಂದ್ರ ದಶ ಮತ್ತು ಶುಕ್ರ ಭುಕ್ತಿ ನಡೀತಾ ಇತ್ತು ಹಾಗಾಗಿ ಶುಕ್ರ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಇದೆ ಲಗ್ನದಲ್ಲಿ ಹಾಗಾಗಿ ಶುಕ್ರ ನಡೆಸ್ಬಿಡ್ತಾನೆ ನಾನು ಹೋರಾಡ್ಬಿಡ್ತೀನಿ ಅನ್ನುವ ಛಲ ಇತ್ತು ಅವರಿಗೆ ಮಾಡು ಕಷ್ಟ ಪಕ್ಷ ಪಟ್ ಕಟ್ಬಿಡ್ತೀನಿ ಅಂತೆಲ್ಲ ಓಡಾಡ್ತಾ ಇದ್ರು ಆದರೆ ನೋಡಿ ಈಗ ಇಪ್ಪತ್ತೊಂದನೇ ತಾರೀಕು ಹನ್ನೊಂದನೇ ತಿಂಗಳಿಗೆ ಮತ್ತೆ ಅವರಿಗೆ ಸೂರ್ಯ ಭಕ್ತಿ ಬರುತ್ತೆ ಚಂದ್ರದಶೆಯಲ್ಲಿ ಸೂರ್ಯ ಭಕ್ತಿ ಬರುತ್ತೆ ಹಾಗಾಗಿ ಮತ್ತೆ ಸೂರ್ಯ ಆತ್ಮಕಾರಕ ಮತ್ತು ಶನಿ ದೃಷ್ಟಿ ನೋಡ್ತಾನೆ ಹಾಗಾಗಿ ಶತ್ರು ಮಂದಸಿತವು ಸಮಶ್ಚ ಶಶಿಜವು ಅಂತ ಶನಿಗೆ ರವಿಯ ದೃಷ್ಟಿ ನೀಚವಾಗಿರೋದ್ರಿಂದ ಅಂದ್ರೆ ಕ್ರೂರ ದೃಷ್ಟಿ ಇರೋದ್ರಿಂದ ಆತ್ಮ ಮತ್ತೆ ಕುಸಿಯುತ್ತೆ ಅನ್ನುವ ಅರ್ಥದಲ್ಲಿ ಜಾತಕ ವ್ಯಕ್ತಪಡಿಸ್ತಾ ಇದೆ ಪಡಿತರ ನಿಜಕ್ಕೂ ಹತ್ತು ಡಿಸೆಂಬರ್ ತಾರೀಕು ಹೊಸ ಪಕ್ಷ ಕಟ್ತಾರಾ ಇಲ್ವಾ ಹತ್ತಕ್ಕೆ ಕಟ್ಟುವ ಮೊದಲೇ ಅವರಿಗೆ ದಶಾಭಕ್ತಿ ಚೇಂಜ್ ಆಗಿಬಿಡುತ್ತೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ನವಂಬರಿಗೆ ಅವರಿಗೆ ಭಕ್ತಿ ಕಳೆದು ಅಂತರಾಂತರ ಭಕ್ತಿಯಲ್ಲಿ ಸೂರ್ಯಭುಕ್ತಿ ಬಂದ್ಬಿಡ್ತಾನೆ ಅದು ಡಿಸೆಂಬರ್ ಹತ್ತರ ತನಕ ಮಾತ್ರ ಇರುತ್ತೆ ಹಾಗೇ ಅಲ್ಲಿಗೆ ಅದು ವಿರಾಮ ಆಗ್ಬಿಡ್ತದೆ ಆದ್ದರಿಂದ ಮುಂದೆ ಚಂದ್ರರಶೆಯಲ್ಲಿ ಈಗ ಚಂದ್ರಭುಕ್ತಿ ಕಳೆದು ಮುಂದೆ ಕುಜಭುಕ್ತಿ ಬರ್ತದೆ ಕುಜಭಕ್ತಿ ಬಂದ್ಕೊಳ್ಳೆ ಅವ್ರು ಮತ್ತು ಪರಿವರ್ತನೆ ಆಗ್ಬಿಡ್ತಾರೆ ಅವ್ರ ಜಾತಲ್ಲಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಕುಜನು ಗುರುವಿನ ಮನೆಯಲ್ಲಿದ್ದಾನೆ ಪಂಚಮಾಧಿಪತಿಯಾಗಿ ಪಂಚಮ ಅಂದರೆ ಬುದ್ಧಿ ಬುದ್ಧಿಸ್ಥಾನಾಧಿಪತಿ ಸಿಟ್ಟಿಗೆ ಬುದ್ಧನ ಕೆಟ್ಟು ಅವ್ರು ಈಗ ಮಾಡದ್ದು ಪುನಃ ಅವರಿಗೆ ಆ ಜ್ಞಾನೋದಯ ಆಗುತ್ತೆ ಪುನಃ ನಾನು ಇದು ಅಂತ ಅವರಿಗೆ ಜುಲೈ ತಿಂಗಳಲ್ಲಿ ಗುರು ಚೇಂಜ್ ಆಗ್ತಾನೆ ಪುನಃ ಅವರು ಹುಟ್ಟುವ ಕಾಲದಲ್ಲಿ ಗುರು ಎಲ್ಲಿದ್ದನೋ ಅಲ್ಲಿಗೆ ಹೋಗ್ತಾನೆ ಅವರು ಈಗ ಪಕ್ಷವನ್ನು ಬಿಡದೆ ಮತ್ತು ಬಿ ಜೆ ಪಿಗೆ ಅವರು ಪರಿವರ್ತನೆ ಆಗ್ತಾರೆ ಮುಂದೆ ಜುಲೈ ತಿಂಗೆ ಬಂದಾಗ ಮತ್ತು ಅಧಿಕಾರಕ್ಕೆ ಬರ್ತಾರೆ ಅವರು ಅಧಿಕಾರಕ್ಕೆ ಬರುವಂಥ ಮತ್ತೊಂದು ಅವಕಾಶ ಯೋಗ ಅವ್ರ ಜಾತಲ್ಲಿದೆ ಆದ್ದರಿಂದ ನಿಜವಾದ ಈ ಜಾತಕ ಮತ್ತು ಅವರು ಸರಿಯಾಗಿ ತಡ್ಕೊಂಡ್ರೆ ಅವರು ಮತ್ತೆ ಪುನಃ ಇನ್ನು ಪಕ್ಷನೂ ಚೇಂಜ್ ಮಾಡೋದಿಲ್ಲ ಅವ್ರ ಮನಸ್ಸನ್ನು ಚೇಂಜ್ ಮಾಡೋದಿಲ್ಲ ಇರುವ ಪಕ್ಷಲೇ ಮುಂದುವರೆದು ಮತ್ತೆ ಅಧಿಕಾರವನ್ನು ತಲುಕೊಳ್ತಾರೆ ಆದ್ದರಿಂದ ಈ ಸದ್ಯದಲ್ಲಿ ಅವರ ಗ್ರಹಗತಿ ಆ ರೀತಿ ಮಾಡಿದೆ ಚಂದ್ರದಶೆ ಯಾವಾಗ ಬಂತೋ ಚಂದ್ರ ಅವರ ಜಾತಲ್ಲಿ ನೀಚ ಅಷ್ಟಮಾಧಿಪತಿಯಾಗಿ ನೀಚನಾಗಿ ವ್ಯಯದಲ್ಲಿರೋದ್ರಿಂದ ಅವರಿಗೆ ಆ ರೀತಿ ಬದಲಾವಣೆಯನ್ನು ಮಾಡಿದಾಗ ಚಂದ್ರರಶೆ ಬಂದಾಗ ಆ ರೀತಿ ಮನಸ್ಸು ಒಂದು ರೀತಿ ತೊಲಗಾಟ ಮಾಡಿಸ್ತು ಈಗ ಅದು ಚಂದ್ರದಶ ಮತ್ತು ಕುಜಭುಕ್ತಿ ಬರುತ್ತೆ ಚಂದ್ರಸೆ ಚಂದ್ರಭುಕ್ತಿ ಹತ್ತು ತಿಂಗಳ ಕುಜಭುಕ್ತಿ ಬರ್ತದೆ ಕುಜಭುಕ್ತಿ ಕೊಳೆ ಮತ್ತೆ ಪುನಃ ಕುಜನೂ ಎಲ್ಲಿದ್ದಾನೆ ಅಂದರೆ ಚಂದ್ರನ ಮನೆಯಲ್ಲಿ ಕುಜ ಆಮೇಲೆ ಕುಜನು ಏನಾಗಿದ್ದಾನೆ ಗುರುವಿನ ಮನೆಯಲ್ಲಿದ್ದಾನೆ ಹಾಗಾಗಿ ಮತ್ತೆ ಮೂಲ ನಾನು ಕಟ್ಟದ ಪಕ್ಷ ನನ್ನ ಆರ್ ಎಸ್ ಎಸ್ ನನ್ನ ಬಿ ಜೆ ಪಿ ಅವ್ರದ್ದು ಏನು ಸೂತ್ರಗಳೆಲ್ಲ ಇದೆಯೋ ಸೂತ್ರ ಪಾಠ ದಿನವೂ ಹೇಳೋದು ತಂದ ಖಂಡಿತ ಅದು ಅದಕ್ಕೆ ಬಂದುಬಿಡ್ತಾರೆ ಯಾಕಂದರೆ ಬುಧನು ವಾಕ್ಸ್ಥಾನದಲ್ಲಿದ್ದಾನೆ ಆದ್ದರಿಂದ ತಾನು ಎಲ್ಲಿ ತಪ್ಪಿದ್ದೆ ಅನ್ನೋದು ಅರಿವು ಅವರಿಗಾಗುತ್ತೆ ಬುಧನಿಂದ ತನ್ಮೂಲಕವಾಗಿ ಮತ್ತೆ ಪುನಃ ಪಕ್ಷಕ್ಕೆ ಬರ್ತಾರೆ ಬಿ ಜೆ ಪಿ ಯುವರಾಜ್ ಗುರುಜಿ ಡಿಸೆಂಬರ್ ಹತ್ತು ಟೈಮ್ ಸರಿ ಇಲ್ಲ ಅದು ಆಕ್ಚುಲಿ ಏನಂದ್ರೆ ಗ್ರಹಣ ಆಗಿರುತ್ತೆ ಎರಡು ಗ್ರಹಣ ಆಗಿರುತ್ತೆ ಅವಾಗ ಅದರಲ್ಲಿ ಸೂರ್ಯರು ಋಷಿಕನಲ್ಲಿ ಇರ್ತಾರೆ ಋಷಿಕಿಂದ ಪಾಸ್ ಆಗಬೇಕು ಸೂರ್ಯರು ನೋಡಿ ಗ್ರಾನೇಟ್ ಟೈಮಲ್ಲೇ ಶ್ರೀರಾಮ್ ಚಂದ್ರ ಕಾಡುಗೋದ್ರು ರಾಜ್ಕುಮಾರ್ನ ವೀರಪ್ಪನ ಅಪರಣ ಮಾಡಿದೆ ಗ್ರಾನೆಟ್ ಟೈಮಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದು ಗ್ರಾನೆಟ್ ಟೈಮಲ್ಲಿ ಡಯಾನ ರಾಜ್ಕುಮಾರಿ ಡಯಾನ ಸದ್ದು ಟೈಮ್ ಟೈಮಲ್ಲಿ ಈ ಗ್ರಹಣಿಟ್ ಟೈಮಲ್ಲಿ ಮನಸ್ಸು ಅಲ್ಲೊಲ್ಲ ಕಲ್ಲೋಲ ಆಗುತ್ತೆ ಅವರು ಜನವರಿ ಗಂಟೆ ವೆಯ್ಟ್ ಮಾಡೋದು ಒಳ್ಳೇದು ಜನವರಿವರೆಗೂ ವೆಯ್ಟ್ ಮಾಡೋದು ಒಳ್ಳೇದು ಈಗ ಅವರು ಗ್ರಾನೆಟ್ ಟೈಮಲ್ಲಿ ಏನೇ ಒಂದು ಡಿಸಿಷನ್ ತೊಗೊಂಡ್ರು ಅದು ಡಿಸೆಂಬರ್ ಹತ್ತು ಟೈಮ್ ಸರಿಯಲ್ಲ ಋಷಿಕನಲ್ಲೇ ಇರ್ತಾರಲ್ಲ ಸೂರ್ಯ ಸೂರ್ಯ ಗ್ರಹಣ ಆಗಿರ್ತಾರೆ ಋಷಿಕನಲ್ಲೇ ಇರುತ್ತೆ ಸೂರ್ಯರು ಇವಾಗ ಮನಸ್ಸು ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ತಾ ಇರ್ತದೆ ಆ್ಯಕ್ಚುಲಿ ನವಗ್ರಹಗಳೇ ದೊಡ್ಡವರು ಅಂತಲ್ಲ ಈ ನವಗ್ರಹಗಳಿಗಿಂತ ದೊಡ್ಡವ್ರ ಬ್ರಹ್ಮ ವಿಷ್ಣು ವಿಷ್ಣುವಾಗ ಹಂಗೆ ಎಮ್ ಎಲ್ ಎಕ್ಕಿಂತ ಮಿನಿಸ್ಟ್ರು ಸಿ ಎಮ್ಮು ಪ್ರಧಾನ ಹಿಂಗಿದ್ರು ಇವ್ರಿಗಿಂತ ದೊಡ್ಡವರು ಮೇಲ್ಮೇಲೆ ಇರ್ತಾರೆ ಅವರು ಸೋಮವಾರ ಆದರೆ ಟೈಮ್ ಸರಿ ಇಲ್ಲ ಅದು ಹತ್ತು ಋಷಿಕನಲ್ಲಿ ಸೂರ್ಯ ಇರೋದ್ರಿಂದ ಸೂರ್ಯ ಋಷಿಕ ಬಿಟ್ಟು ಆಗಬೇಕು ಇವಾಗ ಧನಸ್ಸು ಅಂದರೆ ನೆಕ್ಸ್ಟ್ ಧನುರ್ಮಾಸ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಅವರು ಮಕರಕೋರ ಸಂಕ್ರಾಂತಿ ಆದಮೇಲೆ ಆದರೂ ಪರವಾಗಿಲ್ಲ ಅವರು ಜನವರಿ ಆದಮೇಲೆ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ ಸೂರ್ಯರು ಋಷಿಕನಲ್ಲಿ ಗ್ರಹಣ ಆಗಿರುತ್ತೆ ಆ ಟೈಮಲ್ಲಿ ಡೇಟ್ ಸರಿ ಇಲ್ಲ ಅದು ಹತ್ತು ಡೇಟ್ ಸರಿ ಇಲ್ಲ ಆಮೇಲೆ ಇನ್ನೊಂದೇನಂದ್ರೆ ಗ್ರಹಣ ಗ್ರಹಣ ಕಾಲದಲ್ಲಿ ಮನಸ್ಸು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗೋವಂಥದ್ದು ಜಾಸ್ತಿ ಬಟ್ ಇವ್ರೇನಂದ್ರೆ ಇವ್ರ ಮನುಷ್ಯರು ಇವ್ರದ್ದು ಲಗ್ನ ಆಗಿ ಲಗ್ನದಲ್ಲೇ ಕುಜ ಇರೋದ್ರಿಂದ ಇವ್ರ ಹಂಗೆ ಅಂದ್ರೆ ಒಲ್ದ್ರೆ ಶ್ರೀರಾಮ್ ಚಂದ್ರ ಮುನಿದ್ರೆ ರಾವಣ ಒಂಥರ ದೂರ್ವಾಸ ಮುನಿ ಇದ್ದಂಗೆ ಇವ್ರು ಏನ್ ಬೇಕೋ ಮಾಡಕ್ ರೆಡಿ ನೋಡಿ ಇವ್ರು ಪಾರ್ಟಿಯವರಿಂದ ಹಿಡ್ಕೊಂಡು ಬಿಜೆಪಿ ಜೆ ಪಾರ್ಟಿಯವರು ಆಪೋಸಿಷನ್ ಕಾಂಗ್ರೆಸ್ ದಳ ಇಡೀ ಹೈಕಮಾಂಡ್ ಡೆಲ್ಲಿ ಹೈಕಮಾಂಡ್ ಹುಡುಕ್ತಾ ಇದ್ರು ಯಾರು ಏನು ಮಾಡೋಕ್ಕಾಗ್ಲಿಲ್ಲ ಅವ್ರನ್ನ ಇಡೀ ಇಂಡಿಯಾನ ಹುಡುಕ್ತಾ ಇತ್ತು ಸಕತ್ತು ಸ್ಟ್ರಾಂಗ್ ಇವ್ರದ್ದು ಹೇಳು ಅಟಲ್ ಬಿಹಾರಿ ವಾಜಪೇಯಿ ಬಿಟ್ರೆ ನೆಕ್ಸ್ಟ್ ಸ್ಟಾರ್ ಜಾತಕ ದಕ್ಷಿಣ ಭಾರತದಲ್ಲಿ ಅಂದ್ರೆ ಓಕೆ ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ ಇಷ್ಟೆಲ್ಲ ಅಡೆತಡೆಗಳನ್ನು ಮೀರಿ ಅಡ್ಡಿ ನಿಜಕ್ಕೂ ಹೊಸ ಪಕ್ಷ ಕಟ್ತಾರ ಆ ಪಕ್ಷವನ್ನು ಅಧಿಕಾರಕ್ಕೆ ತರವರು ಯಶಸ್ವಿ ಆಗ್ತಾರ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಅದಕ್ಕೂ ಸಣ್ಣ ಬ್ರೇಕ್